ವೀಡ್ ಇದು ಸ್ಮೆಲ್ ಇದು ಎಂತ ಬ್ರೋ? ಹಾ ನಮಸ್ತೆ ಎಲ್ಲರಿಗೂ ಸರ್, ನಾನು ಕೇರಳದ್ದು ಮುನ್ನಾರಲ್ಲಿದ್ದೇನೆ ಇವತ್ತು. ನಿನ್ನೆ ಆಬ್ವಿಯಸ್ಲಿ ಈ ವಿಡಿಯೋಲಿ ನೋಡಿರ್ತೀರಿ, ಲಾಸ್ಟಿಗೆ ಅಲ್ಲಿ ಹುಡುಕಿ ನಟ್ಟಿ ಎಲ್ಲ ಬಂದಿದ್ದು ರೂಮ್ ಸಿಕ್ಕಿದೆ ನಮಗೆ ಕಮ್ಮಿ ಪ್ರೈಸಲ್ಲಿ 1300. ಇವತ್ತು ಒಂದು ಸನ್ರೈಸ್ ನೋಡಬೇಕಂತ ಬೆಳಿಗ್ಗೆ 5:30 ಎದ್ದಿದ್ದೇವೆ. ಇಲ್ಲಿಂದ ಒಂದು 4 kilometers ಉಂಟು ಸನ್ರೈಸ್ ಪಾಯಿಂಟ್. ಸೊ ಈಗ ಹೊರಡಬೇಕು, 6:20 ಸನ್ರೈಸ್ ಆಗ್ತದೆ ಅಂತೇಳಿ ಸನ್ರೈಸ್ ಪಾಯಿಂಟಿಗೆ ಹೋಗ್ತಿದ್ದೇವೆ. ಅದು ಆ್ಯಕ್ಚುಲಿ ಯಾವುದೋ ಒಂದು ವ್ಯೂ ಪಾಯಿಂಟ್ ಆಗಿ ಅಲ್ಲ, ಅದೊಂದು ರೋಡ್ ಸೈಡೇ ಸಿಗ್ತದೆ ಅನಿಸ್ತದೆ. ಆರು ಗಂಟೆಗೆ ಒಂದು 5 ನಿಮಿಷ ಇತ್ತು ನಾವು ಹೊರಟೆವು. 4 kilometers ಉಂಟು ಇಲ್ಲಿಂದ ಅದು ಪಾಯಿಂಟ್. ಮುನ್ನಾರಲ್ಲೇ ಇರೋದು, ಸಿಟಿ ಹತ್ರವೇ ಅಂತೆ. ಸನ್ರೈಸ್ ಪಾಯಿಂಟಿಗೆ ಬಂದಿದ್ದೇವೆ ಮಾತ್ರ. ಇಲ್ಲಿ ಫುಲ್ ಫಾಗ್ ಇತ್ತು ಇಷ್ಟು ತನಕ, ಎಂತ ಕಾಣ್ತಿರ್ಲಿಲ್ಲ. ಈಗ ನೋಡಿ, ಫುಲ್ ವ್ಯೂ ಉಂಟು ಎದುರು ಹಿಂದೆ ನೋಡು. ಸನ್ರೈಸ್ ಆದ ಕೂಡಲೇ ಕೆಟ್ಟಿಸ್ ಅಂತ ಹೇಳಿದ್ರೆ 5:30 ಎದ್ದು ಬಂದದ್ದು ಸನ್ರೈಸ್ ಪಾಯಿಂಟಿಗಲ್ಲ, ಸನ್ಸೆಟ್ ಪಾಯಿಂಟಿಗೆ. ಸೊ ಸನ್ರೈಸ್ ಆಗ್ತಾನೆ ಇಲ್ಲ, ಹಿಂದೆ ಸನ್ರೈಸ್ ಆದದ್ದು ಅಪೋಸಿಟ್ ಅಲ್ಲಿ ಈಚೆ. ಅಪೋಸಿಟ್ ಅಂದರೆ ಅಪೋಸಿಟ್ ಅಲ್ಲ, ಕರೆಕ್ಟ್ ಈಚೆ ಹಿಂದೆ ಆಗ್ತಾ ಉಂಟು ನೋಡಿ. ಸೊ ಎಲ್ಲರೂ ಸಹ ಸನ್ರೈಸಿಗೆ ವೆಯ್ಟ್ ಮಾಡ್ತಿದ್ರಿ ಅಂತಲ್ಲ, ಟೈಮ್ ಲ್ಯಾಪ್ಸಲ್ಲಿ ಸನ್ರೈಸ್ ಆಗಲೇ ಇಲ್ಲ, ಬರೀ ಕ್ಲೌಡ್ ಮೂಮೆಂಟ್ಸ್ ಇತ್ತು. ಇರಲಿ, ಅಷ್ಟೋ ತನಕ ನಾವು ಕಾದು ವೆಯ್ಟ್ ಮಾಡಿದ್ದಕ್ಕೆ ಅದಾದರೂ ಸಿಕ್ಕಿತ್ತು. ಹೊರಡುವೆನ್ ಹೊರಟು ಇಡುಕಿ ಹೊರಡಲಿಕ್ಕೆ ಇಲ್ಲಿಲ್ಲ. ಸನ್ರೈಸ್ ಆದದ್ದು ಎದುರಿಂದ ನೋಡಿ, ಅಲ್ಲಿ ಆಗಿದೆ, ಅಲ್ಲಿ ಎಂತ ಕಾಣಲಿಲ್ಲ. ಸನ್ಸೆಟ್ ಪಾಯಿಂಟ್ ಅದು ಆ್ಯಕ್ಚುಲಿ ನಾವು ಹೋದದ್ದು. ಇದು ಇದು ಸಹ ಬಂದದ್ದು ಹಿಲ್ಸ್ ಉಂಟಲ್ಲ, ಚೆಂದ ಉಂಟು ಮಾತ್ರ. ಅದಕ್ಕೆ Insta360 ಹಾಕಿದ್ದೇನೆ, ಅದರಲ್ಲಿ ಸಹ ವ್ಯೂ ನೋಡಿ ಒಂದ್ಸತಿ ಹೇಗೆ ಬರ್ತದೆ. ಎಪಿಕ್ ವ್ಯೂ. ಸೀದಾ ರೂಮಿಗೆ ಹೋಗುದು. ಈಗ ರೂಮಿಗೆ ಹೋಗಿ ಪಟ 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 ಡ್ರೆಸ್ ಹಾಕುದು, ಓಡ್ತಾ ಇರುದು. ಹಾ ಹಾ, ಅದೇ ನೋಡಿದೆ. ಹಾ, ಲೂ ಲೂ ಮಾಡು ಅನ್ಸ ನೋಡು, ಹಸಿ ಉಂಟೆ. ಸೀದಾ ರೂಮೆಲ್ಲ ಖಾಲಿ ಮಾಡಿ ಇಡುಕಿ ಕಡೆಗೆ ಹೊರಟೆವು ನೋಡು. ನಾವು ಸ್ಪೆಸಿಫಿಕ್ ಆಗಿ ವ್ಯೂ ಪಾಯಿಂಟ್ ಅಂತಲೇ ಹುಡ್ಕೊಂಡು ಹೋಗ್ತಿಲ್ಲ. ಅದು ವಟ್ಟವಾಡ, ಮೇಷಪಲ್ಲಿಮಾಲ ಅದೆಲ್ಲ ಬೇರೆ ಸೈಡ್ ಬರ್ತದೆ, ಇಡುಕಿ ರೋಡಲ್ಲಿ ಬರೋದಿಲ್ಲ. ಸೊ ನಾವು ಇಡುಕಿ ಸೈಡಲ್ಲೇ ಹೋಗ್ತೇವೆ, ಅಲ್ಲಿ ಎಲ್ಲ ಎಂತೆಲ್ಲ ಸಿಗ್ತದೆ ನೋಡ್ಕೊಂಡು ಹೋಗೋದು ಅಂತೇಳಿ. ಮತ್ತು ಅಲ್ಲಿ ಹೋದ ಮೇಲೆ ನಿಯರ್ ಬೈ ಬೇಗ ಹೋಗಿ ರೀಚ್ ಆದರೆ ನಿನ್ನೆ ಹಾಗೆ ನೋಡು ಅಂತೇಳಿ. ಯಾಕಂದರೆ ಇಡುಕ್ಕಿ ಬರೀ 60 kilometers ಮಾತ್ರ ಇರೋದು ಇವತ್ತು. ಎಂತ ಜಿಯೋಗ್ರಫಿಕಲಿ ನೋಡ್ಲಿಕ್ಕೆ ಹೋದರೆ ತುಂಬ ಚೆಂದ ಉಂಟು, ಎಲ್ಲ ಹಿಲ್ಸ್ ಮಿಡ್ಲಲ್ಲಿ ಇರೋದು, ಅದಕ್ಕೆ ಒಂದು ಫುಲ್ ಫೇಮಸ್ ಇದು. ಬಟ್ ಇಲ್ಲಿ ಒಳಗೆ ಕೂತ್ಕೊಂಡು ನೀವು ಎಂತ ನೋಡ್ಲಿಕ್ಕೆ ಆಗೋದಿಲ್ಲ. ಮೇಲೆ ಮೇಲೆ ಯಾವ್ದು, ನಾವು ಅಲ್ಲಿ ಬೆಳಿಗ್ಗೆ ಸನ್ರೈಸ್ ನೋಡಬೇಕಂತ ಓದಿ ಹೋಗಿದ್ದೆವಲ್ಲ, ಅಲ್ಲಿಂದ ಗೊತ್ತಾಗ್ತದೆ ಸಿಟಿ. ತುಂಬ ಎಪಿಕ್ ಪ್ಲೇಸ್ ಇದು.
ಡ್ರೋನ್ ಬಿಡಬೇಕು, ಮೇಲೆ ಡ್ರೋನ್ ಬಿಟ್ಟರೆ ಎಲ್ಲ ಕ್ಲೀನ್ ಗೊತ್ತಾಗ್ತದೆ. ಇವಾಗ ಇದರಲ್ಲಿ ಸಹ ಎಲ್ಲಿ ಬರ್ತಿದ್ದಾನೆ ಮಾರೆ, ದೊಡ್ಡ ಪೂಕಿಯಾಗೆ ವ್ಯವಸ್ಥೆಗಳೇ ಬರುದು ಮಾರೆ, ದೊಡ್ಡ ರೈಡರ್ ಆಗಿ ಮಾಡ್ಲಿಕ್ಕೆ ಹೋಗುದು. ಇಲ್ಲಿ ನಮ್ಮದು ಏನು ನಾವು ಹಾಕ್ಕೊಳ್ಬೇಕು, 32 ಉಂಟು. ಅಷ್ಟೇ ಕರೆಕ್ಟ್ ಇತ್ತಾ? ಎಷ್ಟು 24 ಹೋಯ್ತಾ? ಇದು ಮೋರ್ ಲೆಸ್ ಮತ್ತೆ ಇದು ಓಕೆ. 28 ಎರಡು ಕಡೆ ಸಹ ಅಷ್ಟೇ ಇಡು. ಅವನಿಗೆ ಫಸ್ಟಿಗೆ ರಿಕ್ವೆಸ್ಟ್ ಮಾಡಿದ್ದೇನೆ ಒಂದು ನಿಮಿಷ ಮಾರೆ ನಿಲ್ಲು ಅಂತೇಳಿ, ಮತ್ತೆ ಸರ್ ಕೆಲವು ಸೆಕೆಂಡಲ್ಲಿ ಮತ್ತೆ ಹಾರ್ನ್ ಹಾಕ್ತಿದ್ದಾನೆ. ಇವ್ರು ನೋಡು ಅಣ್ಣನವ್ರು, ನಮ್ಮದೇ ಗ್ಯಾಂಗ್. ಮೊದಲಿನ ಹಾಗೆ ಟೆಂಟ್ ಎಲ್ಲ ಉಂಟು ಅವ್ರ ಹತ್ರ, ನಮ್ಮ ತೊಟ್ಟೆ ಎಲ್ಲ ಕಟ್ಟಿ ಬಂದಿದ್ದಾರೆ ನೋಡು. ಅದು ಎಂಥದ್ದೆಂಥದ ಕಟ್ಟಿದ್ದಾರೆ ಗೊತ್ತಾಗ್ಲಿಲ್ಲ ಮಾತ್ರ. ಪ್ರಶಾಂತ್ ವ್ಯೂ ನೋಡಿ, ನಮ್ಮ ಪ್ರಶಾಂತ್ ಒಂದು ಫುಲ್ ಇಂಟೀರಿಯರ್ ಒಳಗೆ ಕರ್ಕೊಂಡು ಹೋಗ್ತಿದ್ದಾನೆ ಇಡುಕಿ ಅಂತೇಳಿ ರೋಡಲ್ಲಿ. ಈ ರೋಡ್ ಒಂದು ಒಳ್ಳೆ ಇದ್ರೆ ಸಾಕು, ಹೀಗೆಲ್ಲ ಇದ್ರೆ ಕಷ್ಟ ಆಗ್ತದೆ ಮಾರೆ. ಒಂದು 60 ಕಿಲೋಮೀಟರ್ಸ್ ಉಂಟಿದೆ ಆ್ಯಕ್ಚುಲಿ, ಹೀಗೇನೇ ಇರಬಾರ್ದು. ಒಂದು ಯಾವ್ದು ಹೈವೇ ಸಿಕ್ಕಿದ್ರೆ ಸಾಕು. ವೀಡಿದ ಸ್ಮೆಲ್ ಹೌದು ಮಾರೆ. ಅಲ್ಲ ಇದು ಗಿಡ ಉಂಟಾ ಇದ್ರದ್ದು? ಗಿಡದ ವಾಸನೆ ಎಂತ ಇದು? ಅಲ್ಲ ಸ್ಮೋಕ್ ಮಾಡಿದಲ್ಲ ಅಲ್ಲ, ಇದು ಸ್ಮೋಕ್ ಮಾಡಿದಲ್ಲ ಅಲ್ಲ, ಅದು ಗಿಡ ಸಹ ಈಗ ಸ್ಮೆಲ್ ಬರ್ತದಂತೆ. ಹೌದಾ? ಫುಲ್ ವೀಡಿದು ಸ್ಮೆಲ್ ಬರ್ತಾ ಉಂಟು ಮಾರೆ. ಇದು ಇಡುಕ್ಕಿ ಡ್ಯಾಮಿಗೆ ಇದರ ಹೆಸರು ಆ್ಯಕ್ಚುಲಿ ಅಂತ ಹೇಳಿದ್ರೆ ಚೆರುದೋನಿ ಡ್ಯಾಮ್ ಅಂತೇಳಿ. ಸೊ ನಾವು ಆಗ ಹೋಗೋದದು, ಅದು ಆಗ ಹೋದದ್ದು ಎಂಟ್ರಿ ಪಾಯಿಂಟ್ ಅಲ್ಲ, ಎಕ್ಸಿಟ್ ಪಾಯಿಂಟ್ ಅದು. ಸೊ ಅಲ್ಲಿ ಗಾಡಿ ಎಲ್ಲ ಬಿಡೋದಿಲ್ಲ, ಸೊ ಇಲ್ಲಿ ಬಿಡ್ತಾರಂತೇಳಿ ಈಚೆಯಿಂದ ಬಂದಿದ್ದೇವೆ. ಹೌದು ಮಾರೆ, 7 ಕಿಲೋಮೀಟರ್ಸ್ ಹೋಗ್ಬೇಕಾ? ಈಗ ಅಲ್ಲಿ ಆಫ್ ರೋಡ್ ಆಗಿ ಉಂಟಲ್ಲ, ಅದೇ ಆಫ್ ರೋಡ್ ಸೀನ್ ಇಲ್ಲ. ಇಲ್ಲಿ ಒಂದು ಈ ಇಕ್ಕೆಲದಲ್ಲಿ ನದಿ ಹರಿದಿದ್ದಲ್ಲ, ಅದನ್ನು ಸ್ಟಾಪ್ ಮಾಡಿಬಿಟ್ಟಿದ್ದಾರೆ ಅವರು ಅಷ್ಟೇ. ಸಖತ್ ಉಂಟು ನೋಡ್ಲಿಕ್ಕಲ್ಲ ಅದು. ಅದೇ ಅದೇ ಇವ ಟೈರ್ ಅಂತ ಫುಲ್ ಬರ್ನ್ ಔಟ್ ಮಾಡಿ ಚಿತ್ರಣ ಮಾಡಿದಾನ ಅಂತ. ಇದು ಡ್ಯಾಮ್, ಇದು ನದಿಯೇ ಪೆರಿಯಾರ್ ನದಿ ಅಂತ, ಅದು ಬೆಟ್ಟ ಗುಡ್ಡಗಳ ಮಿಡ್ಲಲ್ಲಿ ಹರಿಯೋದು. ಸೊ ಆ ಎರಡು ದೊಡ್ಡ ಬೆಟ್ಟಗಳು ಉಂಟು, ಆ ಬೆಟ್ಟಗಳ ಮಿಡ್ಲಲ್ಲಿ ಒಂದು ಆರ್ಚ್ ಟೈಪ್ ಒಂದು ಡ್ಯಾಮ್ ಕಟ್ಟಿಬಿಟ್ಟಿದ್ದಾರೆ ಅವರು, ಅಡ್ಡಗೋಡೆ. ಈಗ ನಮ್ಮ KRS ಡ್ಯಾಮ್ ಎಲ್ಲ ಹೇಗೆ, ಅದು ಎರಡು ಬೆಟ್ಟದ ಮಿಡ್ಲಲ್ಲಿ ಕಟ್ಟಿದ್ದಲ್ಲ ಅದು. ಆಯಿತಾ, ಅದು ಆ ಥರದ್ದು ಕಟ್ಟಲಿಕ್ಕೆ ತುಂಬ ಕಷ್ಟ ಉಂಟು. ಅಂದರೆ ಇದು ಬೆಟ್ಟದ ಮಿಡ್ಲಲ್ಲಿ ಇರ್ತದಲ್ಲ, ಕಟ್ಟಲಿಕ್ಕೆ ಅಷ್ಟು ಸ್ಪೇಸ್ ಕೂಡ ಬೇಡ ಇವರಿಗೆ. ಮಿಡ್ಲಲ್ಲಿ ಗ್ಯಾಪಲ್ಲಿ ಎಲ್ಲೆಲ್ಲಿ ಮಿಡ್ಲಲ್ಲಿ ಎಂತ ಹೇಳ್ತೀರಿ, ಕಣಿವೆ ಹಾಗೆ ಹೋಗ್ತಿರ್ತದಲ್ಲ ನೀರು, ಅದರಲ್ಲಿ ಅಡ್ಡಲಾಗಿ ಕಟ್ಟಿದ್ದಾರೆ. ನೋಡು ಇದು ಯಾವಾಗ ಕಟ್ಟಿದ್ದು, ಯಾರು ಕಟ್ಟಿದ್ದು, ಎಂತೆಲ್ಲ ಇದರದ್ದು ಇತಿಹಾಸ ಎಲ್ಲ ಸ್ವಲ್ಪ ನೋಡುವ.
ಎಂಟ್ರಿ ಪಾಯಿಂಟ್ ಇರ್ಕಿದ್ಯಾ ಇಲ್ಲೇ ಅಂತ ಸೀದ ಎಂತ ಹೋಗ್ತಾ ಉಂಟು ಮಾರೆ. ನೋ ಎಂಟ್ರಿ. ಓ ಶಿಟ್, ಇದು ಎಂತ ಬ್ರೋ? ಹಾಂ, ಸಖತ್ತುಂಟು ನೋಡಿ, ಹೇಗುಂಟು ನೋಡಿ ಅದು ವ್ಯೂ. ಎಪ್ಪಿಕ್ಕಿಲ್ಲ, ಹೋಗೋಗ ಮುಂದೆ ಹೋಗುವ. ನೋಡುವ ವ್ಯೂ ಎಲ್ಲಿ ಉಂಟಂತ ನೋಡುವ. ಹಾಂ, ಇದು ಭಾರತದಲ್ಲಿರುವ ಏಕೈಕ ಆರ್ಚ್ ಡ್ಯಾಮ್ ಮತ್ತು ಏಷ್ಯಾದ ಅತಿ ಎತ್ತರದ ಆರ್ಚ್ ಡ್ಯಾಮ್ಗಳಲ್ಲಿ ಇದು ಸಹ ಒಂದು. ಇದರ ಎತ್ತರ ಸರಿಸುಮಾರು 167 ಮೀಟರ್. ಇದು ಏಷ್ಯಾದಲ್ಲಿ 3ನೇ ಅತಿ ಎತ್ತರದ ಡ್ಯಾಮ್ಗಳಲ್ಲಿ ಒಂದು ಅಂತ ಹೇಳ್ತಾರೆ. ಇದು ಕೇರಳದ ಇಡುಕ್ಕಿ ಜಿಲ್ಲೆಯಲ್ಲಿರುವ ಕುರವನ್ ಮತ್ತು ಕುರತಿ ಎಂಬ ಪರ್ವತಗಳ ಮಧ್ಯದಲ್ಲಿ ಹರಿಯುವ ಪೆರಿಯಾರ್ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ. ಇದರದ್ದು ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆದ 1969ರಲ್ಲಿ 75ರಲ್ಲಿ ಪೂರ್ಣಗೊಳ್ಳುತ್ತದೆ. ಸುಮಾರು 6-7 ವರ್ಷಗಳಲ್ಲಿ ಇದರದ ಕನ್ಸ್ಟ್ರಕ್ಷನ್ ಮುಗಿದಿದೆ, ತುಂಬ ಬೇಗ. ಈಗ ನೋಡೋದಾದರೆ ನೀವು ಇದರ ಪಕ್ಕದಲ್ಲೇ, ಈ ಇಡುಕ್ಕಿ ಆರ್ಚ್ ಡ್ಯಾಮ್ ಪಕ್ಕದಲ್ಲೇ ಇನ್ನೊಂದು ಕಿರುದೋಣಿ ಅಂತ ಒಂದು ಡ್ಯಾಮ್ ಕಟ್ಟಲಾಗಿದೆ. ಯಾಕಂತ ಹೇಳಿದ್ರೆ ಈ ಆರ್ಚ್ ಡ್ಯಾಮಿಗೆ ಯಾವ್ದು ನೀರು ಬಿಡಲಿಕ್ಕೆ ಅಂದರೆ ನೀರಿದ್ದು ಪ್ರಮಾಣ ಜಾಸ್ತಿ ಆದಾಗ ನೀರು ಹೊರಗೋಗ್ಲಿಕ್ಕೆ ಬಿಡಲಿಕ್ಕೆ ಯಾವ ಬಾಗಿಲು ಸಹ ಇಲ್ಲ. ಸೊ ಅದಕ್ಕೋಸ್ಕರ ನೀರಿನ ಪ್ರಮಾಣ ಅಂದರೆ ನೀರಿನ ಮಟ್ಟವನ್ನು ಕಾಯ್ದುಕೊಳ್ಳಲಿಕ್ಕೆ ಪಕ್ಕದಲ್ಲಿ ಇನ್ನೊಂದು ಚಿರುದೋಣಿ ಅಂತ ಹೇಳಿ ಡ್ಯಾಮ್ ಕಟ್ಟಿದ್ದಾರೆ. ಈಗ ನಾವು ಬಂದಿರೋ ಸಲ್ಲಿಗೆನೆ ಇಲ್ಲಿ ಚಿರುದೋಣಿಯಲ್ಲೇ ಎಂಟ್ರಿ ಪಾಯಿಂಟ್ ಇರೋದು. ಇಲ್ಲಿಂದ ನೀವು ಹೋಗೋದಾದರೆ ಚಿರುದೋಣಿ ಡ್ಯಾಮ್ ಮೇಲಿಂದ ಸಹ ಹೋಗ್ಲಿಕ್ಕೆ ಆಗ್ತದೆ, ಮತ್ತು ಆರ್ಚ್ ಡ್ಯಾಮ್ ಅದರ ಅಲ್ಲಿ ಸಹ ಹೋಗ್ಲಿಕ್ಕೆ ಆಗ್ತದೆ. ಸುಮಾರು ಒಂದು ಎರಡು ಕಿಲೋಮೀಟರ್ ನಡಿಬೇಕಾಗ್ತದೆ ನೀವು ಹೋಗಿ ವಾಪಸ್ ಬರೋ. ಒಂದು 2-2.5 ಕಿಲೋಮೀಟರ್ ಆಗ್ತದೆ ಮೇಬಿ. ಇಡುಕ್ಕಿ ಡ್ಯಾಮ್ ನೋಡಿದ್ದೇವೆ ಮಾತ್ರ ನಾವು, ನಿಮಗೆ ತೋರಿಸ್ಲಿಕ್ಕೆ ಆಗೋದಿಲ್ಲ. ಯಾಕೆಂತ ಹೇಳಿದರೆ ಅಲ್ಲಿ ವಿಡಿಯೋಗ್ರಫಿ ಫೋಟೋಸ್ ಅದು ಯಾವ ಸಹ ಎಲ್ಲೋಡಿಲ್ಲ, ಸೆಕ್ಯೂರಿಟಿ ಪರ್ಪಸ್. ನಾನು ನೋಡಿದ ಇಲ್ಲಿ ತನಕ ನೋಡಿರುವ ಬೆಸ್ಟ್ ಡ್ಯಾಮ್ಗಳಲ್ಲಿ ಇದು ಒಂದು ದಿ ಬೆಸ್ಟ್ ಅಂದ್ಕೊಳ್ಬೋದು. ನಾನು ಕೆ ಆರ್ ಎಸ್ ಡ್ಯಾಮ್ ಎಲ್ಲ ನೋಡಿದ್ದೇನೆ, ಬಟ್ ಅದಕ್ಕಿಂತ ಇದು ಭಾರಿ ಚೆಂದ ಉಂಟು. ಯಾವುದು ಡ್ಯಾಮ್ ಮೇಲೆ ಹೋಗ್ಲಿಕ್ಕೆ ಉಂಟು? ಅಲ್ಲಿ ಕೆಳಗೆ ಹೋಗಿ ಹಾಕೋ ಬಾ.